ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಭಾವಿ ಅಧಿಕಾರಿಗಳಿಗೆ ನಮಸ್ಕಾರ ಶರಣು ಶರಣು ಮೈ ಡಿಯರ್ ಫ್ರೆಂಡ್ಸ್ ಒನ್ಸ್ ಅಗೇನ್ ಹಾರ್ಟ್ಫುಲಿ ವೆಲ್ಕಮ್ ಟು ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇದು ಒಂದು ಜ್ಞಾನದ ಸಾಗರ ಜ್ಞಾನದ ಭಂಡಾರ ನಿಮಗೆ ಜ್ಞಾನದ ನೀರೇಡಿಕೆ ಆದಾಗ ಈ ಒಂದು ಕ್ಲಾಸಿಕ್ ಮಹಾಸಾಗರದಿಂದ ಸಿಹಿ ನೀರನ್ನು ಕುಡಿಯಲು ಯೋಗ್ಯವಾದ ನೀರನ್ನು ನೀವು ಜ್ಞಾನದ ಮುಖಾಂತರ ಪಡಿಬಹುದು ಹೆಂಗೆ ಪಡಿತೀರಾ ಅದು ನಿಮ್ಮ ಮೇಲೆ ಅವಲಂಬಿತ ಚಮಚದಿಂದ ತಗೋತೀರಾ ಲೋಟದಿಂದ ತಗೋತೀರಾ ತಂಬಿಗೆಯಿಂದ ತಗೋತೀರಾ ಬಿಂದಿಗೆಯಿಂದ ತಗೋತೀರಾ ಡ್ರಮ್ದಿಂದ ತೊಗೋತೀರಾ ಅಥವಾ ನೀರೆಡಿಕೆ ಆದಾಗ ಆದಾಗ ನನಗೆ ಈ ಸವಿ ನೀರು ಬೇಕು ಜ್ಞಾನದ ನೀರು ಬೇಕು ಅಂತ ಆ ಕ್ಲಾಸಿಕ್ ಮಹಾ ನದಿಗೆ ಪೈಪ್ಲೈನೇ ಹಚ್ತೀರ ಅದು ನಿಮ್ಮ ಮೇಲೆ ಅವಲಂಬಿತ ಮಾಡ್ಯಾರ ಫ್ರೆಂಡ್ಸ್ ನಾನು ಅನಿಸುತ್ತೆ ಪೈಪ್ಲೈನ್ ಹಚ್ಚೋದೇ ಒಳ್ಳೆಯದು ಅರ್ಥಾತ್ ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೇರೆ ಬೇರೆ ಮಾಹಿತಿಗಳನ್ನ ಇರಿ ಸಕಾರಾತ್ಮಕ ಮನೋಭಾವದಿಂದ ಪ್ರಾಮಾಣಿಕವಾಗಿ ಸತತ ಪ್ರಯತ್ನವನ್ನು ಮಾಡ್ತಾ ಇರಿ ಅವಶ್ಯವಾಗಿ ಯಶಸ್ಸು ಹೊಂತೀರಾ ಹೊಂದಿರಿ ಹೊಂದಬಲ್ಲಿರಿ ಅಂತ ನಿಮ್ಮನ್ನು ಆಶಿಸುತ್ತಾ ಮೈ ಫ್ರೆಂಡ್ಸ್ ಇವತ್ತು ಕೆ ಪಿ ಟಿ ಸಿ ಎಲ್ ನೆಪದಿಂದ ಬಾಕಿ ಎಲ್ಲ ಪರೀಕ್ಷೆಗಳಿಗೂ ಜೀವನಕ್ಕೂ ಭವಿಷ್ಯಕ್ಕೂ ಉಪಯೋಗವಾಗುವ ಭಾಷೆಯನ್ನು ಶ್ರೀಮಂತಗೊಳಿಸುವ ಪದ ಸಂಪತ್ತು ಮತ್ತು ವ್ಯಾಕರಣ ಕಲಿತಾ ಇದ್ದೀವಿ ಈ ಹಿಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಕೆಲವೊಂದು ಅಂಶಗಳನ್ನ ಹೇಳಿದ್ದೀವಿ ಈ ಒಂದು ಪಾಠದಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಎಲ್ಲನೂ ಊಹೆ ಕೇಳ್ತಾರೆ ಅಂತಲ್ಲ ವಿ ಲೆಟ್ಸ್ ಬಿ ಪ್ರಿಪೇರ್ಡ್ ಯಾವುದು ಬೇಕಾದ್ರೂ ಕೇಳಿ ವಿ ಕ್ಯಾನ್ ಆನ್ಸರ್ ದೆಮ್ ಎಂಬುವ ಮನೋಭಾವದಿಂದ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಕೆಲವೊಂದು ವಿಶಿಷ್ಟ ಪದಗಳು ಅವುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸಾಮಾನ್ಯ ಪದಗಳು ನಿಮಗೆ ಅವಶ್ಯವಾಗಿ ಗೊತ್ತಿರ್ತವೆ ಒಳ್ಳೆಯದು ಆದರೆ ಕೆಲವೊಂದು ವಿಶಿಷ್ಟವಾಗಿರ್ತವೆ ಟಫ್ ಡಿಫಿಕಲ್ಟ್ ಅನ್ಬೇಡಿ ವಿಶಿಷ್ಟ ಕಾಂಪಿಟೇಟಿವ್ ಅಂತ ಹೇಳಿ ಓಕೆ ಸೊ ಇಂಗ್ಲೀಷಲ್ಲಿ ಮೆಸುಲಾಯ್ನ್ ಆ್ಯಂಡ್ ಶ್ರೀಲಿಂಗಕ್ಕೆ ಫೆಮಿನಾಯಿನ್ ಅಂತ ಹೇಳುವಂಥದ್ದು ಇದರಲ್ಲಿ ಪಾಠ ಮಾಡುವುದು ಬಹಳ ಇಲ್ಲ ನನಗೆ ಗೊತ್ತು ಆದರೆ ಆ ಪದಗಳ ಪಟ್ಟಿಯನ್ನು ಮಾಡುವುದೇ ಒಂದು ಮಹತ್ವದ ವಿಷಯ ಹೀಗಾಗಿ ನಾನು ನಿಮಗೆ ಇದನ್ನು ಇದ್ದೀನಿ ಇದನ್ನು ನೀವು ಬೆಳೆಸ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಮೂವತ್ತು ಮೂವತ್ತೈದು ಪುಲ್ಲಿಂಗ ಸ್ತ್ರೀಲಿಂಗ ಕೊಟ್ಟರೆ ನೀವು ಅದನ್ನು ಮುನ್ನೂರು ನಾಲ್ಕುನೂರು ಮಾಡ್ಕೋಬೇಕು ಒಳ್ಳೊಳ್ಳೆ ಪುಸ್ತಕಗಳನ್ನ ರೆಫರ್ ಮಾಡಿ ಡಿಕ್ಷ್ನರಿಗಳನ್ನ ರೆಫರ್ ಮಾಡಿ ಸ್ವಲ್ಪ ಮಟ್ಟಿಗೆ ಆ್ಯಪನ್ನು ರೆಫರ್ ಮಾಡಿ ತಂತ್ರಜ್ಞಾನದ ಉಪಯೋಗ ತಗೊಳ್ಳಿ ಆದರೆ ಅಂತೂ ಇಂತೂ ಪದ ಸಂಪತ್ತನ್ನು ಜಾಸ್ತಿ ಮಾಡಿ ಅದನ್ನು ಮುಂಬರುವ ಕೆ ಪಿ ಟಿ ಸಿ ಎಲ್ ಎರಡೂ ಪರೀಕ್ಷೆಗಳಿಗೂ ಮುಂದೆ ಬರಬಹ ಮುಂದೆ ಬರುವಂತಹ ಪಿ ಎಸ್ ಐ ಟ್ರಾನ್ಸ್ಲೇಷನಿಗೂ ಕೆ ಎ ಎಸ್ ಐ ಎ ಎಸ್ ಕ್ವಾಲಿಫೈ ಎಕ್ಸಾಮಲ್ಲಿ ಬರುವ ಪ್ರಶ್ನೆಗಳಿಗೂ ಉಪಯೋಗ ಮಾಡ್ಕೋಬಹುದು ಓಕೆ ಸೊ ಯಾವುದು ಯಾವುದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಮೈ ಡಿಯರ್ ಫ್ರೆಂಡ್ಸ್ ಯಾವುದು ನಂಬರ್ ಒನ್ ಆಕ್ಟರ್ ಬಹುತೇಕವಾಗಿ ಗೊತ್ತಿರುತ್ತೆ ಕೆಲವೊಂದು ವಿಷಯಗಳನ್ನ ಮತ್ತೆ ಹೇಳ್ತೀನಿ ಇದನ್ನು ಎರಡೂ ಲಿಂಗಗಳಿಗೂ ಬಳಕೆ ಮಾಡಿ ಬಳಕೆ ಮಾಡಬಹುದು ಓಕೆ ಟೀಚರ್ ಇದು ಪುಲ್ಲಿಂಗನ ಹೌದು ಸ್ತ್ರೀಲಿಂಗನೂ ಹೌದು ಟೀಚರ್ ಮತ್ತು ಸರ್ ಇದು ನಮ್ಮ ಸ್ಪೋಕನ್ ಇಂಗ್ಲೀಷಲ್ಲಿ ನಮ್ಮ ಅನುಕೂಲಕ್ಕೆ ಮಾಡಿಕೊಂಡಿರೋದು ಅದು ತಪ್ಪಲ್ಲ ಇದು ತಪ್ಪಲ್ಲ ಭಾಷೆ ಅಂದಮೇಲೆ ಇದೆಲ್ಲ ಸಹಜ ಆಕ್ಟರ್ ಇದನ್ನು ಸ್ತ್ರೀಲಿಂಗಕ್ಕೂ ಹೇಳ್ಬೋದು ಆದರೆ ವಿಶಿಷ್ಟವಾಗಿ ನಾಳೆ ಪ್ರಶ್ನೆ ಕೇಳಿದಾಗ ಓಕೆ ಏನಂತ ಕೇಳ್ಬೋದು ಓಕೆ ಆಕ್ಟರ್ ಇದರ ಫಸ್ಟ್ ಆಫ್ ಆಲ್ ಸ್ತ್ರೀಲಿಂಗ ಏನು ಆ್ಯಕ್ಟ್ರೆಸ್ ಮುಂದೆ ಪ್ರಶ್ನೆ ಏನು ಕೇಳ್ಬೋದು ಆ್ಯಕ್ಟರ್ ಇದರ ಸ್ತ್ರೀಲಿಂಗ ಆಕ್ಟ್ರೆಸ್ ಮತ್ತು ಮುಂದೆ ಯಾವ್ದಾವುದು ಕೇಳಿದಾಗ ನೀವು ನಿರ್ದಿಷ್ಟವಾಗಿ ಇಮಿಡಿಯೇಟ್ಲಿ ಆ್ಯಕ್ಟ್ರೆಸ್ ಅಂತ ಹೇಳ್ಬೋದು ಅದಕ್ಕೆ ನೆನಪಿಟ್ಟುಕೊಳ್ಳೋದು ಆ್ಯಂಡ್ ಸ್ಪೆಲಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ನಟ ಅಥವಾ ನಟಿ ಓಕೆ ಎಸ್ ಮುಂದೆ ಬ್ಯಾಚುಲರ್ ಬ್ರಹ್ಮಚಾರಿ ಮದುವೆಯಾಗದವ ಆದರೆ ಅದನ್ನೇ ಸ್ತ್ರೀಲಿಂಗ ಸ್ನೇಹಿತರೆ ಅವಿವಾಹಿತೆ ಮದುವೆ ಆಗಲಾರದವರು ಓಕೆ ಸ್ಪಿನ್ಸ್ಟರ್ ಅಂತ ಹೇಳ್ತೀವಿ ರೈಟ್ ನೋಡಿ ಸ್ವಲ್ಪ ವಿಶಿಷ್ಟವಾದ ಪದ ಕಾಮನ್ ಆಗಿ ಬಾಯ್ ಗರ್ಲ್ ಗೊತ್ತಿದೆ ರೈಟ್ ಸೊ ಮ್ಯಾನ್ ವುಮನ್ ಗೊತ್ತಿದೆ ಮೆನ್ ವುಮೆನ್ ನಿಮಗೆ ಗೊತ್ತಿದೆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ವುಮನ್ ಇದು ಗೊತ್ತಿದೆ ಸಾಮಾನ್ಯವಾಗಿ ಗೊತ್ತಿರುವ ಪದಗಳನ್ನ ಬಿಟ್ಟು ಕೆಲವೊಂದು ವಿಶಿಷ್ಟವಾಗಿ ಇರುವ ಪದಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವು ಸಹಿತ ಇದನ್ನು ಕಲೆ ಹಾಕ್ತಾ ಕೂಡಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಬೋರ್ ನೋಡಿ ಸಾಮಾನ್ಯವಾಗಿ ನಾವು ಪಿಗ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಹಂದಿಗೆ ಆದರೆ ವಿಶಿಷ್ಟವಾಗಿ ಬಿ ಓ ಎ ಆರ್ ಗಂಡು ಹಂದಿಗೆ ಹೇಳ್ತೀವಿ ಎಸ್ ಓ ಡಬ್ಲ್ಯೂ ಸೊ ಇದು ಹೆಣ್ಣು ಹಂದಿಗೆ ಹೇಳ್ತೀವಿ ಬಹಳ ವಿಶಿಷ್ಟವಾದ ಪದ ಈ ಸೊ ಒಂದರ್ಥ ಹೆಣ್ಣು ಹಂದಿ ಇನ್ನೊಂದು ಅರ್ಥ ಇದು ಹೋಮೋ ಆಗುತ್ತೆ ಆಗತ್ತೆ ಎಸ್ ಒ ಡಬ್ಲ್ಯೂ ಸೊ ಇದು ಹೋಮೋನಿಮ್ ಹೋಮೋನಿಮ್ ಅಂದರೆ ಒಂದೇ ಪದ ಸ್ಪೇಲಿಂಗು ಉಚ್ಚಾರ ಸೇಮ್ ಅರ್ಥ ಬೇರೆ ಬೇರೆ ಹೋಮೋನಿಮ್ ಓಕೆ ಸಮಾನ ರೂಪದ ಪದಗಳು ಅಂತ ಹೇಳ್ತೀವಿ ಇನ್ನೊಂದು ಸೋ ಅಂದರೆ ಬಿತ್ತುವುದು ಅದು ಬರುತ್ತೆ ನೋಡಿ ದ್ಯಾಟ್ ಈಸ್ ಅ ಬ್ಯೂಟಿ ಆಫ್ ವಕ್ಯಾಬ್ಲರಿ ಒಂದು ಸೋ ಅಂದರೆ ಹೆಣ್ಣು ಹೊಂದಿ ಇದು ಬೋರ್ ಇದರ ಸ್ತ್ರೀಲಿಂಗ ಜೊತೆಗೆ ಇನ್ನೊಂದು ಸೋ ಅಂದರೆ ಬಿತ್ತುವುದು ಉಳುವುದು ಅಂತ ಅರ್ಥ ರೈಟ್ ಸೊ ಈ ರೀತಿ ವಿಶಿಷ್ಟವಾದ ಪದಗಳನ್ನೇ ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ನೀವು ಸಹಿತ ಅದೇ ರೀತಿ ಮಾಡ್ಕೊಳ್ಳಿ ಹೆಚ್ಚಿಗೆ ಹೆಚ್ಚಿಗೆ ಪದ ಸಂಪತ್ತನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ಇನ್ನು ಫೌಂಡರ್ ಸಂಸ್ಥಾಪಕರು ರೈಟ್ ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಈಸ್ ಅ ಫೌಂಡರ್ ಆಫ್ ಅ ಕ್ಲಾಸಿಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅದೇ ನಾಳಿನ ಕ್ಲಾಸಲ್ಲಿ ಒಬ್ಬ ಸ್ತ್ರೀಲಿಂಗ ಬಂದರೆ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಸೊ ಫೌಂಡ್ರೆಸ್ ಅಂತ ಆಗತ್ತೆ ರೈಟ್ ಸೊ ದಟ್ ಈಸ್ ಫೌಂಡ್ರೆಸ್ ಅಂದರೆ ಸಂಸ್ಥಾಪಕಿ ಅಂತ ಹೇಳುವಂಥದ್ದು ಫೌಂಡರ್ ಸಂಸ್ಥಾಪಕ ಪುಲ್ಲಿಂಗ ಫೌಂಡ್ರೆಸ್ಪೆಲಿಂಗ್ ತಿಳ್ಕೊಳ್ಳಿ ಸ್ನೇಹಿತರೆ ಫೌಂಡ್ರೆಸ್ ಸಂಸ್ಥಾಪಕಿ ಓಕೆ ಸೊ ಸಂಸ್ಥಾಪಕ ಮಾಡಿದ ಮಹಿಳೆ ಅಂತ ಹೇಳ್ಬೋದು ಸೊ ಆವಾಗ ಓಕೆ ಟೆಲ್ ಸಂಸ್ಥಾಪಕಿ ರೈಟ್ ಅದಾದ ಮೇಲೆ ವೇಟರ್ ಓಕೆ ನೀವು ಹೋಟೆಲಲ್ಲಿ ನೋಡಿದ್ದೀರಾ ಮಾನೆ ಅಥವಾ ಪರಿಚಾರಕ ನೋಡಿ ತಾಂತ್ರಿಕ ಶಬ್ದ ಪರಿಚಾರಕ ಅಂತ ಹೇಳ್ತೀವಿ ರೈಟ್ ಇನ್ನು ಅದೇ ಯಾರಾದರೂ ಮಹಿಳೆಯರು ಅಲ್ಲಿ ಬಂದಾಗ ಓಕೆ ವೇಟ್ರೆಸ್ ಅಥವಾ ಪರಿಚಾರಿಕೆ ಅಂತ ಹೇಳ್ತೀವಿ ಸರಬರಾಜು ಮಾಡುವವಳು ಇಲ್ಲಿ ಸರಬರಾಜು ಮಾಡುವವನು ಓಕೆ ತಿನ್ನುವ ಪದಾರ್ಥಗಳನ್ನು ನೋಡಿ ವೇಟರ್ ಮಾನಿ ಪರಿಚಾರಕ ವೇಟರ್ಸ್ ಪರಿಚಾರಿಕೆ ನೋಡಿ ಕನ್ನಡದಲ್ಲಿ ಬರೀ ಒಂದು ಅರ್ಥ ಅಲ್ಲ ಅದರ ತಾಂತ್ರಿಕ ಶಬ್ದವನ್ನು ಸಹಿತ ನಿಮಗೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಅದಾದ ಮೇಲೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಲಿಸ್ಟ್ ಬ್ರೈಡ್ ಗ್ರೂಮ್ ವರ ಅಥವಾ ಮಧುಮಗ ಮದುವೆ ಆಗುವವ ಇನ್ನು ಬ್ರಾಯ್ಡ್ ಅಂದರೆ ವಧು ಅಥವಾ ಕಣ್ಣೆ ಅಥವಾ ಮಧುಮಗಳು ಎಲ್ಲ ಅರ್ಥವನ್ನು ಬರ್ಕೊಳ್ಳಿ ನಾನು ಕಳೆದ ಹಲವಾರು ದಿನಗಳಿಂದ ಹೇಳ್ತಾ ಇದ್ದೀನಿ ಮೂಲವಾಗಿ ಬೇಸಿಕ್ ಫೌಂಡೇಶನ್ನೇ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಬರೀ ಇದೊಂದು ಪರೀಕ್ಷೆಗೆ ಮಾತ್ರ ಬೇಡ ಸ್ವಲ್ಪ ಟೈಮ್ ಕಳೆದ್ರೂ ಪರವಾಗಿಲ್ಲ ಖರ್ಚು ಮಾಡಿದ್ರೂ ಪರವಾಗಿಲ್ಲ ಬೇಸಿಕ್ ಅದಕ್ಕೆ ಏನೋ ಎಲ್ಲ ಪದಗಳನ್ನ ಅರ್ಥ ಮಾಡ್ಕೊಳ್ಳಿ ಡೈಲಿ ರಿವಿಷನ್ ಮಾಡಿ ಇವತ್ತಿಲ್ಲ ನಾಳೆ ಅದು ಉಪಯೋಗ ಬಂದೇ ಬರುತ್ತೆ ನೆನಪು ಬಂದೇ ಬರುತ್ತೆ ಬ್ರೈಡ್ ಅಂದರೆ ವಧು ಕಣ್ಣೆ ಅಥವಾ ಮಧುಮಗಳು ಇನ್ನು ಅಬೌಟ್ ಮಠಾಧಿಪತಿ ನಾವು ಬರೀ ಸ್ವಾಮೀಜಿ ಸ್ವಾಮೀಜಿ ಅಂತ ಹೇಳುವಂಥದ್ದು ಆದರೆ ಟೆಕ್ನಿಕಲ್ ನೇಮ್ ಅಬೌಟ್ ಎ ಬಿ ಬಿ ಓಕೆ ಅದೇ ಮಹಿಳೆಯರಿದ್ದರೆ ಅಬೆಸ್ ನೋಡಿ ವೆರಿ ಪಿಕ್ಯೂಲಿಯರ್ ವರ್ಡ್ ಓಕೆ ಮಠದ ಮುಖ್ಯಸ್ಥ ಏನಂತೀವಿ ಅಬ್ಬೆಸ್ ಇನ್ನ ಬುಲ್ ಅಥವಾ ಆಕ್ಸ್ ಗೂಳಿ ವೃಷಭ ಎತ್ತು ಓಕೆ ಸೊ ಅದೇ ಸ್ತ್ರೀಲಿಂಗ ಕೌ ಆಕಳು ಅಥವಾ ಹಸು ಓಕೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಬುಲ್ ಅಥವಾ ಆಕ್ಸ್ ಗುಳಿ ವೃಷಭ ಎತ್ತು ಕೌ ಅಂದರೆ ಆಕಳು ಅಥವಾ ಹಸು ಇನ್ನು ಕಾಕ್ ಅಂದರೆ ಗಂಡು ಕೋಳಿ ಅಥವಾ ಹುಂಜ ಹೆಣ್ಣು ಅಂದರೆ ಹೆಣ್ಣು ಕೋಳಿ ರೈಟ್ ಅದಾದ ಮೇಲೆ ಸಿ ಓ ಎಲ್ ಟಿ ಕೋಲ್ಟ್ ಗಂಡು ಕುದುರೆ ಮರಿ ನೋಡಿ ನಮಗೆ ಬರೀ ಹಾರ್ಸ್ ಅಂತ ಗೊತ್ತಿದೆ ಇದು ಯಂಗ್ ಹಾರ್ಸ್ ಅಥವಾ ಮೇಲ್ ಹಾರ್ಸ್ಗೆ ಏನಂತ ಹೇಳ್ತೀವಿ ಸಿ ಓ ಎಲ್ ಟಿ ಕೋಲ್ಟ್ ಅದೇ ಫಿಲ್ಲಿ ಎಫ್ ಐ ಎಲ್ ಎಲ್ ವೈ ಹೆಣ್ಣು ಕುದುರೆ ಮರಿ ಅಂತ ಹೇಳುವಂಥದ್ದು ರೈಟ್ ಸೊ ಕಾಲ್ಟ್ ಇದರ ಫೆಮಿನಾನಿ ಕೇಳಿದಾಗ ಯು ಕ್ಯಾನ್ ರೈಟ್ ಫಿಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಸಮಥಿಂಗ್ ಸ್ಪೆಷಲ್ ನೆಕ್ಸ್ಟ್ ಡಾಗ್ ನಮಗೆಲ್ಲ ಗೊತ್ತಿರೋದು ಬಿಚ್ ಹೆಣ್ಣು ನಾಯಿ ಡಾಗ್ ಅಂದರೆ ಸಾಮಾನ್ಯವಾಗಿ ಗಂಡು ನಾಯಿ ನಾವು ಸ್ಪೋಕನ್ ಇಂಗ್ಲೀಷಲ್ಲೇ ಎರಡು ಕ್ವಾರಿಸಿ ಕರಿಬೋದು ಆದರೆ ಇನ್ ರಿಯಾಲಿಟಿ ಹೆಣ್ಣು ನಾಯಿಗೆ ಬಿಚ್ ಅಂತ ಹೇಳುವಂಥದ್ದು ಇನ್ನು ಡ್ಯೂಕ್ ಡಿ ಯು ಇ ದಳಪತಿ ಈ ಹೆಸರಿನ ಕೆಲವೊಂದು ಮಾರ್ಕೆಟಲ್ಲಿ ಸ ಪ್ರೊಡಕ್ಟ್ಸು ಇದ್ದಾವೆ ಏನಾದರೂ ಅರ್ಥ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದರ ಕಂಪ್ನಿ ಹೆಸರು ನೋಡಿದರ ಅಡ್ ಹೋರ್ಡಿಂಗ್ ನೋಡಿದಿರ ಬ್ಯಾನರ್ ನೋಡಿದಿರಾ ಅದರಲ್ಲಿರೋ ಪದಗಳನ್ನ ಆಯ್ಕೆ ಮಾಡ್ಕೊಳ್ಳಿ ವಾಟ್ ಡು ಮೀನ್ ಬೈ ಡ್ಯೂಕ್ ಅಂದ್ರೆ ದಳಪತಿ ಪ್ರಾಂತ ಸೇನಾ ನಾಯಕ ಶ್ರೀಮಂತ ಪದವಿಯ ಅತ್ಯುನ್ನತ ಪದವಿಯುಳ್ಳವನು ಎಲ್ಲ ಪಾಸಿಟಿವ್ ವರ್ಡ್ ಅದಕ್ಕೆ ಕಂಪನಿ ಹೆಸರು ಡ್ಯೂಕ್ ಅಂತ ಹೇಳಿರ್ತಾರೆ ರೈಟ್ ಇನ್ನ ಅದರ ಸ್ತ್ರೀಲಿಂಗ ಡಚಸ್ ಡ್ರೂಕ್ನ ಹೆಂಡತಿ ರೈಟ್ ಸೊ ಡ್ಯೂಕ್ ಡಚಸ್ ಬರೆದಿಟ್ಕೊಳ್ಳಿ ಆಮೇಲೆ ಡೇಲಿ ಐದು ಹತ್ತು ರಿಪೀಟ್ ಮತ್ತು ರಿವಿಷನ್ ಮಾಡ್ತಾ ಇರಿ ಫಾಕ್ಸ್ ನರಿ ವಿಗ್ಜನ್ ಹೆಣ್ಣು ನರಿ ಎಚ್ ಎ ಆರ್ ಟಿ ಹರ್ಟ್ ಗಂಡು ಜಿಂಕೆ ಹರಿನ ನಾವು ಬರೀ ಡಿಯರ್ ಅಂತ ಗೊತ್ತಿದೆ ಆದರೆ ಹರ್ಟ್ ಅಂತ ಅಂತೀವಿ ಎಚ್ ಐ ಎಂಡಿ ಹಿಂಡ್ ಅಂದರೆ ಹೆಣ್ಣು ಜಿಂಕೆ ಇನ್ನ ಈ ಹರ್ಟಿಗೆ ಇದು ಒಂದು ಹೋಮೋ ಫೋನ್ ಇನ್ನೊಂದು ಹರ್ಟ್ ಯಾವುದು ಎಚ್ ಯು ಆರ್ ಟಿ ಹೋಮೋಫೋನ್ ಅಂದರೆ ಸ್ಪೇಲಿಂಗ್ ಬೇರೆ ಬೇರೆ ಉಚ್ಚಾರ ಸೇಮ್ ಮೀನಿಂಗ್ ಬೇರೆ ಬೇರೆ ಓಕೆ ಸೊ ಈ ಹರ್ಟ್ ಅಂದರೆ ನೋವು ಮಾಡು ನೋವು ಆಗು ಎಟ್ಸೆಟ್ರಾ ಅಂದರೆ ಈ ಹರ್ಟ್ ಅಂದರೆ ಇದು ಕ್ರಿಯಾಪದ ಇದು ನಾಮಪದ ಹರ್ಟ್ ಅಂದರೆ ಗಂಡು ಜಿಂಕೆ ಹರಿಣ ಹಿಂಡ್ ಹೆಣ್ಣು ಜಿಂಕೆ ಸೊ ಯಾಕಂದರೆ ಯಾಕೆ ನಾವು ಇನ್ನು ಸೊ ವಿಶಿಷ್ಟವಾದ ಪದಗಳನ್ನು ತೊಗೊಂಡಿದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆದಾಗ ಮಾಡಿದ್ರೆ ಫ್ರೆಂಡ್ಸ್ ಓಕೆ ಸ್ವಲ್ಪ ಡೀಪ್ ವರ್ಡ್ಸನ್ನು ಕೇಳ್ತಾರೆ ಆವಾಗ ವಿ ಶುಡ್ ಬಿ ಏಬಲ್ ಟು ಕ್ರ್ಯಾಕ್ ದಮ್ ಹೇರ್ ಎಚ್ ಇ ಎ ಆರ್ ಇದು ಸಹಿತ ಹೋಮೋಫೋನ್ ಒಂದು ಇ ಹೇರ್ ಅಂತೂ ಹೇಳಿದ್ವಿ ಕೂದಲು ಇದು ಎಚ್ ಇ ಆರ್ ಹೇರ್ ಉತ್ತರಾಧಿಕಾರಿ

ಮೇರ್ ಹೆಣ್ಣು ಕುದುರೆ ಸಾಮಾನ್ಯವಾಗಿ ಹೇಳುವಂಥದ್ದು ಓಕೆ ಹಾಸ್ಟ್ ಅತಿಥ್ಯ ಮಾಡುವವ ಅಥವಾ ಅತಿಥೇಯ ಹಾಸ್ಟೆಸ್ ಅತಿಥ್ಯ ಮಾಡುವವಳು ರೈಟ್ ಇದು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಹಂಟರ್ ಬೇಟೆಗಾರ ಹಂಟ್ರಸ್ ಬೇಟೆಗಾತಿ ಓಕೆ ಸೊ ಹಂಟ್ರಸ್ ಬೇಟೆಗಾತಿ ಲ್ಯಾಟ್ ತರುಣ ಅಥವಾ ಹೈದ ಅಥವಾ ಹರೇದವ ನೋಡಿ ಯಂಗ್ಸ್ಟರ್ ಅಂತ ಹೇಳ್ತೀವಿ ಯೂತ್ ಅಂತ ಹೇಳ್ತೀವಿ ಅಂತ ಪದಕ್ಕೆ ಇನ್ನೊಂದು ವರ್ಡ್ ಲ್ಯಾಟ್ ಇನ್ನೊಂದು ಎಲ್ ಎ ಎಸ್ ಎಸ್ ಲಾಸ್ ಅಂದರೆ ತರುಣ ಬಾಲೆ ತೇಳೆ ಇದ್ದೇ ಸ್ತ್ರೀಲಿಂಗ ನೋಡಿ ಯಂಗ್ಸ್ಟರ್ಸ್ ಯೂತ್ ಇದು ನಮಗೆ ಗೊತ್ತು ಆದರೆ ಲ್ಯಾಡ್ ಮತ್ತು ಲಾಸ್ ನಮ್ಗೆ ಗೊತ್ತು ಮಾಡ್ಕೊಳ್ಳೋಣ ಸೋ ದ್ಯಾಟ್ ದಿಸ್ ಆಲ್ಸೋ ಮೇ ಬಿ ಆಸ್ಗಡ್ ಸಮ್ಥಿಂಗ್ ಡಿಫ್ರೆಂಟ್ ವರ್ಡ್ಸ್ ಅದಾದ ಮೇಲೆ ಲ್ಯಾಂಡ್ ಲಾರ್ಡ್ ಜಮೀನುದಾರ ಯಜಮಾನ ಭೂಮಾಲೀಕ ಹಿಡುವಳಿದಾರ ನಿಮಗೆಲ್ಲ ಗೊತ್ತಿದೆ ವಾಟ್ ಈಸ್ ಅ ಸ್ತ್ರೀಲಿಂಗ ಅಂದರೆ ಫೆಮಿನೈನ್ ಲ್ಯಾಂಡ್ ಲೇಡಿ ಜಮೀನುದಾರಣಿ ಅಥವಾ ಮನೆಯೊಡತಿ ಅಂತಲೂ ಆಗುತ್ತೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಲಯನ್ ಸಿಂಹ ಲಯನೆಸ್ ಸಿಂಹಿನಿ ಅಂತ ಹೇಳ್ತೀವಿ ಓಕೆ ಸ್ಪೋಕನ್ ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಲಯನ್ ಅಂತ ಹೇಳ್ತೀವಿ ಆದರೆ ಹೆಣ್ಣು ಸಿಂಹ ಇದ್ದರೆ ಲಯನೆಸ್ ಮಾಂಕ್ ಸನ್ಯಾಸಿ ನನ್ ಸನ್ಯಾಸಿನಿ ಓಕೆ ನೆಫ್ಯೂ ಸೋದರಳಿಯ ನೀಝ್ ಸೋದರ ಸಸೆ ಪ್ರಿನ್ಸ್ ರಾಜಕುಮಾರ ಪ್ರಿನ್ಸಸ್ ರಾಜಕುಮಾರಿ ಓಕೆ ಕೆಲವೊಂದು ಗೊತ್ತಿರೋ ಪದಗಳನ್ನೂ ಸಹಿತ ಕಲಿಯೋಣ ಸ್ಪೆಲಿಂಗು ಅರ್ಥ ಮಾಡ್ಕೊಳ್ಳೋಣ ಯಾಕೆಂದರೆ ಯಾವುದು ಮುಂದಿನ ಪರೀಕ್ಷೆಯಲ್ಲಿ ಬರುತ್ತೆ ನಮ್ಗೆ ಗೊತ್ತಾಗಲ್ಲ ವಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಅಗೇನ್ ರ್ಯಾಮ್ ಓಕೆ ಗಂಡು ಕುರಿ ಮೇಲ್ ಶಿಪ್ ಟಗರು ಅಂತಲೂ ಹೇಳ್ತೀವಿ ಓಕೆ ಇದಕ್ಕೆ ರ್ಯಾಮ್ ಆರ್ ಎಮ್ ಇನ್ನು ಸ್ತ್ರೀಲಿಂಗ ಯು ಇ ಡಬ್ಲ್ಯೂ ಇದ್ರು ಇದರ ಉಚ್ಚಾರ ಯು ಆಗುತ್ತೆ ಹೆಣ್ಣು ಕುರಿ ಅಥವಾ ಫೀಮೇಲ್ ಶಿಪ್ ಅಗೇನ್ ಸಮಥಿಂಗ್ ಡಿಫ್ರೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ರ್ಯಾಮ್ ಆ್ಯಂಡ್ ಯು ಓಕೆ ಯು ಇಸ್ ಆಲ್ಸೋ ಎ ಹೋಮೋಫೋನ್ ವಾಯೋ ಯು ಯು ಬೇರೆ ಓಕೆ ಇ ಡಬ್ಲ್ಯೂ ಇ ಯು ಬೇರೆ ಇದು ಹೆಣ್ಣು ಕುರಿ ಇದು ಗಂಡು ಕುರಿ ಇದಕ್ಕೆ ಮೇಲ್ ಶಿಪ್ ಅಂತ ಹೇಳ್ತೀವಿ ಇದಕ್ಕೆ ಫೀಮೇಲ್ ಶಿಪ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಟ್ಯಾಗ್ ಗಂಡು ಜಿಂಕೆ ನೋಡಿ ಮತ್ತೊಮ್ಮೆ ಬಂದಿದೆ ಮೇಲ್ ಡಿಯರ್ ಒಮ್ಮೊಮ್ಮೆ ಇದಕ್ಕೆ ಕಡವೇನು ಅಂತ ಹೇಳ್ತೀವಿ ಬಹಳ ವಿಶಿಷ್ಟವಾದ ಪದ ಅದು ಎಚ್ ಐ ಡಿ ಹಿಂಡ್ ಹೆಣ್ಣು ಜಿಂಕೆ ಅಥವಾ ಫೀಮೇಲ್ ಡಿಯರ್ ನೋಡಿ ಯಾವುದು ವಿಶಿಷ್ಟವಾಗಿದೆ ಅವನ್ನೇ ಅರ್ಥ ಮಾಡ್ಕೊಳ್ಳಿ ಡಿಯರ್ ಆಗುತ್ತೆ ಮೇಲ್ ಡಿಯರ್ ಫಿಮೇಲ್ ಡಿಯರ್ ಗೆ ಟೆಕ್ನಿಕಲ್ ನೇಮ್ ದೀಸ್ ಸ್ಟಾಗ್ ಅಂಡ್ ಹಿಂಡ್ ಅದಾದ ಮೇಲೆ ಟೈಗರ್ ಬಹುತೇಕವಾಗಿ ಗೊತ್ತಿರುತ್ತೆ ಹುಲಿ ಟೈಗ್ರಸ್ ಸ್ಪೇನ್ ನೋಡ್ಕೊಳ್ಳಿ ಐ ಜಿ ಆರ್ ಇ ಇಲ್ಲಿ ಈ ಆರ್ ಬರುತ್ತೆ ಅಲ್ಲಿ ಈ ಬರಲ್ಲ ಮೊದಲು ಟೈಗ್ರೆಸ್ ಹೆಣ್ಣು ಹುಲಿ ಸೊ ನಾವು ಒಂದು ಏನು ಪದ ತೊಗೊಂಡಿರ್ತೀನಿ ಒಂದು ಏನಾದರೂ ವಿಶೇಷ ಇರುತ್ತೆ ಸ್ಪೇಲಿಂಗ್ ಆದರೂ ಚೇಂಜ್ ಇರುತ್ತೆ ಅರ್ಥ ಆದರೂ ವಿಶೇಷವಾಗಿರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅದಾದಮೇಲೆ ವಿಡೋವರ್ ವಿಧುರ ಅಂದರೆ ಹೆಂಡತಿ ತೀರಿಕೊಂಡವ ಆದರೆ ವಿಧವೇ ವಿಡೋ ಗಂಡ ತೀರಿಕೊಂಡವ ನಮ್ಗೆ ಯೂಶ್ವಲಿ ವಿಡೋ ಯೂಸ್ ಮಾಡ್ತೀವಿ ಓಕೆ ಸೊ ವಿಡೋವರ್ ಈಸ್ ಅ ಫ್ಯಾ ಮೆಸುಲ್ಯಾನ್ ಆಫ್ ದ್ಯಾಟ್ ವಿಡೋ ಇನ್ನು ಮಂತ್ರವಾದಿ ಅಥವಾ ಮಾಂತ್ರಿಕ ವಿಚ್ ಮಂತ್ರವಾದಿನಿ ಅಥವಾ ಮಂತ್ರಗಾರ್ತಿ ಇದನ್ನು ಸಾಕಷ್ಟು ಬಾರಿ ಯೂಸ್ ಮಾಡಿದೀವಿ ಆದರೆ ಸ್ತ್ರೀಲಿಂಗ ವಿಚ್ ಅವರು ಮಂತ್ರವಾದಿ ಆಗಿದ್ರೆ ಒಬ್ಬ ಹೆಣ್ಣು ಮಗಳು ಅವಾಗ ಅಂತ ಹೇಳ್ತೀವಿ ಮಂತ್ರವಾದಿನಿ ಅಥವಾ ಮಂತ್ರಗಾರ್ತಿ ಅಂತ ಹೇಳುವಂಥದ್ದು ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಅಂಕಲ್ ಇದು ಎಲ್ಲ ಗೊತ್ತಿರೋದು ಚಿಕ್ಕಪ್ಪ ದೊಡ್ಡಪ್ಪ ಆಂಟ್ ಅಥವಾ ಆಂಟಿ ಅಂತ ಹೇಳ್ತೀವಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾವುಷಿ ಮಾಮಿ ಎಟ್ಸೆಟ್ರಾ ಇದೆಲ್ಲ ವರ್ಡ್ ಯೂಸ್ ಮಾಡ್ತೀವಿ ಆಲ್ ಆರ್ ಅಲೌಡ್ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಂಕಲ್ ಆ್ಯಂಡ್ ಆಂಟ್ ಡ್ರೇಕ್ ಗಂಡು ಬಾತು ಕೋಳಿ ಅಗೇನು ವಿಶಿಷ್ಟವಾಗಿದೆ ಸ್ನೇಹಿತರೆ ಮೇಲ್ ಡಕ್ ಓಕೆ ಇನ್ನು ಫೀಮೇಲ್ ಡಕ್ ಬರೀ ಡಕ್ ಅಂತ ಹೇಳ್ತೀವಿ ದಟ್ ಈಸ್ ಹೆಣ್ಣು ಬಾತು ಕೋಳಿ ಡ್ರೇಕ್ ಮತ್ತು ಡಕ್ ನೆನಪಿಟ್ಟುಕೋಳಿ ಜಂಟಲ್ ಮ್ಯಾನ್ ಓಕೆ ಪುರುಷ ಸಭ್ಯ ಪುರುಷ ಸಭ್ಯಸ್ಥ ಅಥವಾ ನಾರ್ಮಲ್ ನಾರ್ಮಲ್ ಆಗಿ ಪುರುಷ ಅಂತ ಹೇಳ್ತೀವಿ ಅದ್ರ ವಿರುದ್ಧ ಲೇಡಿ ಗೊತ್ತಿದೆ ಅದಕ್ಕೆ ಓಕೆ ಯೂಸ್ವಲಿ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೇಡೀಸ್ ಆ್ಯಂಡ್ ಜೆಂಟ್ಮೆನ್ ಅಂತ ಹೇಳ್ತೀವಿ ಅಲ್ಲಿ ಸಭ್ಯ ಮಹಿಳೆ ಸಭ್ಯ ಪುರುಷ ಅಂತ ಹೇಳ್ಬೋದು ಓಕೆ ಅದಾದ ಮೇಲೆ ಮ್ಯಾನ್ ಇದು ಏಕವಚನ ಮೆನ್ ಇದು ಬಹುವಚನ ಕಿಂಗ್ ರಾಜ ಕ್ವೀನ್ ರಾಣಿ ಆ್ಯಸ್ ಯು ನೋ ಮಾಸ್ಟರ್ ಮಾಲೀಕ ಮಾಸ್ಟರ್ಸ್ ಮಾಲೀಕ ಮಾಲೀಕಳು ಓಕೆ ಸೊ ದಿಸ್ ಈಸ್ ಅ ಫೆಮಿನೈನ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಸೊ ದೀಸ್ ಆರ್ ದ ಫ್ಯೂ ನಿಮಗೆ ಸ್ವಲ್ಪ ಯಾವ್ಯಾವ ಥರ ಕೆಲವೊಂದು ವಿಶಿಷ್ಟವಾಗಿರ್ತಾವೆ ಅದನ್ನು ಹಚ್ಚಿಕೊಟ್ಟಿದ್ದೀನಿ ಆದರೆ ನೀವು ಈ ಲಿಸ್ಟನ್ನು ಫಸ್ಟು ಇದನ್ನು ಬರ್ಕೊಂಡು ಪರ್ಫೆಕ್ಟಾಗಿ ಇನ್ನು ಮುಂದೆ ಓಕೆ ಬೇರೆ ಬೇರೆ ಪುಲ್ಲಿಂಗ ಸ್ತ್ರೀಲಿಂಗಗಳನ್ನ ಆಥೆಂಟಿಕ್ ಅಧಿಕೃತ ಪುಸ್ತಕಗಳಿಂದ ನೋಟ್ ಮಾಡಿಕೊಂಡು ಡಿಕ್ಷನರಿ ರೆಫರ್ ಮಾಡಿಟ್ಕೊಂಡು ಬರೆದಿಟ್ಕೊಂಡು ಕಂಟಿನ್ಯೂ ಮಾಡ್ತಾಯಿರಿ ಅಂತ ಹೇಳ್ತಾ ಓಕೆ ಮುಂದಿನ ದಿನಗಳಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಅದಾದ ಮೇಲೆ ನೌನ್ಸ್ ಮೇಲೆ ವರ್ಬ್ ಟೆನ್ಸಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಈ ರೀತಿ ಓಕೆ ವಿಷಯಗಳನ್ನ ಕಲಿಸ್ತಾ ಹೋಗ್ತೀವಿ ಇದು ಬರೀ ಒಂದು ಪರೀಕ್ಷೆ ಒಂದೇ ಒಂದು ಪರೀಕ್ಷೆ ದೃಷ್ಟಿಯಿಂದ ಅಲ್ಲ ಜೀವನ ಪೂರ್ತಿ ನಮಗೆಲ್ಲ ಪರೀಕ್ಷೆಗಳಲ್ಲಿ ಬೇಕಾಗುವಂಥದ್ದು ಓಕೆ ಸೊ ಅದನ್ನು ಕಲಿಸ್ತಾ ಹೋಗ್ತೀವಿ ಅದನ್ನು ಪರ್ಫೆಕ್ಟ್ ಆಗ್ತಾ ಹೋಗಿ ಅಂತ ಹೇಳ್ತಾ ಮೈ ಡಿಯರ್ ಫ್ರೆಂಡ್ಸ್ ಈ ಅವಕಾಶವನ್ನು ಕೊಟ್ಟಂಥ ಓಕೆ ನಮ್ಮ ಸಂಸ್ಥೆಯ ನಿರ್ದೇಶಕರು ಸಂಸ್ಥಾಪಕರು ಶ್ರೀ ಲಕ್ಷ್ಮಣಪ್ಪಲ್ ಸರ್ ಅವರಿಗೂ ಯೂಟ್ಯೂಬಿನ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೂ ನೋಡಿ ಒಂದು ಪಾಠ ಮಾಡಬೇಕಾದ್ರೆ ಬಹಳ ಜನರ ಹಿಂದೆ ಕೈವಾಡಿರುತ್ತೆ ಈ ಕಾಣೋರು ನಾವು ಒಬ್ಬರೇ ಇರ್ಬೋದು ಆದರೆ ಇದರ ಹಿಂದೆ ಬಹಳಷ್ಟು ಜನರ ಕೆಲಸ ಡಿ ಟಿ ಪಿ ಮಾಡೋರು ರೆಕಾರ್ಡ್ ಮಾಡೋರು ಎಡಿಟ್ ಮಾಡೋರು ಓಕೆ ಅವರೆಲ್ಲರ ಕೆಲಸ ಒಂದು ಟೀಮ್ ವರ್ಕ್ ಕ್ಲಾಸಿಕ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ಗ್ರೇಟ್ ಟೀಮ್ ವರ್ಕ್ ಓಕೆ ಸೊ ಆ ಟೀಮ್ ವರ್ಕಿನ ಎಲ್ಲ ಟೀಮಿನ ಪ್ಲೇಯರ್ಸಿಗೆ ನನ್ನ ಥ್ಯಾಂಕ್ಸನ್ನು ಕೇಳಿ ಬಟ್ ಅದಕ್ಕೆಲ್ಲ ಕಾರಣ ಸ್ನೇಹಿತರೆ ನೀವು ಓಕೆ ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಕತ್ತಲೆ ಇದ್ದರೆ ಬೆಳಕಿನ ಮಹತ್ವ ನಾಯಕನಿದ್ರೆ ನಾಯಕನ ಮಹತ್ವ ಚಿಕ್ಕ ಮಕ್ಕಳಿದ್ದರೆ ಹಾಲಿನ ಮಹತ್ವ ನಿಮ್ಮಂಥ ವಿದ್ಯಾರ್ಥಿಗಳಿದ್ದರೆ ನಮ್ಮಂಥ ಶಿಕ್ಷಕರ ಮಹತ್ವ ಹೀಗಾಗಿ ನೀವು ನಮಗೆ ಅತಿ ಪ್ರಿಯವಾದವರು ಪೂರ್ತಿ ಜ್ಞಾನವನ್ನು ಪಡೀರಿ ಜಾಸ್ತಿ ಇರಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಬಾಳು ಬಂಗಾರ ಆಗಲಿ ಜೀವನ ಸಂಜೀವನ ಆಗಲಿ ಬೇಗಷ್ಟು ಆದಷ್ಟು ಬೇಗ ಸೆಟ್ಲ್ ಆಗಿ ಓಕೆ ಸೊ ಜೀವನದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ದ ಬೆಸ್ಟ್ ಯು ಸೂನ್